ಕನ್ನಡಾಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸರ್ಕಾರದ ಆದೇಶದನ್ವಯ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಜರಾಗುವಂತೆ ತಹಶೀಲ್ದಾರರಿಗೆ ಶಾಸಕರು ಸೂಚನೆ ನೀಡಿದರು. ಹೌದು ವೀಕ್ಷಕರೇ, ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕೂಡಲಿಯಲ್ಲಿ ನಡೆಯಿತು. ವೀಕ್ಷಕರೇ, ಬನ್ನಿ ಈ ಕಾರ್ಯಕ್ರಮವನ್ನು ನೋಡ್ಕೊಂಬೋಣ. ನಮ್ಮ ಕಾರ್ಯಕ್ರಮಗಳು ತಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮನವಿ ಮಾಡ್ತೀವಿ. ಈ ಕಾರ್ಯಕ್ರಮದ ವರದಿಯನ್ನು ರಾಘವೇಂದ್ರ ಸಾಲು ಮನೆ ಕೂಡಲಿಗೆ ಅವರು ಮಾಡಿದ್ರು. ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮ ನೋಡ್ಕೊಂಬರೋಣ. ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ. ಕರಿಮುಖ ಗಣಪ ಕೃಪಾ ಕಟಾಕ್ಷದ ಕಂದಾಕ್ಷತೆಯ ಬಳೆಯೋಣ. ಕರುಣಾಲಯದ ಕೃಪಾ ಕಟಾಕ್ಷದ ಕಂದಾಕ್ಷತೆಯ ಪಡೆಯೋಣ. ಕಂದಾಕ್ಷತೆಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ತಾವು ಹೇಳದಂತೆ ಮುಖಗಳು ಇರ್ತಾರೆ ಕೆಲವಂತೇಳಿ. ಸೊ ನಾನು ಈ ವಿಷಯದಲ್ಲಿ ನಮ್ಮ ಈಗೋನ ಅಲ್ಲಿ ಪ್ರತಿಷ್ಠೆ ಬಣವಾಗಿ ಹಾಕಬೇಡ. ನಮ್ಮಲ್ಲಿ 100% ಇದನ್ನ ಒಳ್ಳೆ ರೀತಿ ತಂದೆ ತರ್ತೀವಿ. ಕೂಡ್ಲಿಗಿನ ಒಂದು ಮಾದರಿ ಕ್ಷೇತ್ರ ಆಗಿ 100% ಮಾಡ್ತೀವಿ. ಅದಕ್ಕೆ ತಮ್ಮೆಲ್ಲ ಸಹಕಾರ ಬೇಕು ಅಂತೇಳಿ ಎಲ್ಲದಕ್ಕೂ ಸಣ್ಣ ಪುಟ್ಟ ಅಡೆತಡೆಗಳು ಬರ್ತವೆ. ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಈಗ ನಾನು ಹೇಳ್ದಂಗೆ ತಮ್ಮ ಕೆಲವು ಸರ್ಕಲ್ಗಳಲ್ಲಿ ಸ್ಟ್ಯಾಚ್ಯೂಸ್ ಕೇಳಿದಿರಿ, ದೊಡ್ಡ ದೊಡ್ಡ ದ್ವಾರಬಾಗಿಲು ಕೇಳಿದಿರಿ, ರಸ್ತೆ ಅಗಲೀಕರಣ ಬಾಕಿ ಇದೆ, ಇನ್ನು ಊರು ಸ್ವಲ್ಪ ಅಂದ ಚಂದ ಹೆಚ್ಚಿಸಬೇಕಾಗಿದೆ. ಅದಾದ್ಮೇಲೆ ನಾವು ಕೇಳಲಿಲ್ಲ ಅಂತಂದ್ರು ಎಲ್ಲ ಸರ್ಕಲ್ಗಳನ್ನ ರಿಪೇರಿ ಮಾಡಿಸಿ ಅದಕ್ಕೆ ಸ್ಟ್ಯಾಚ್ಯೂಗಳು ಮಾಡೋಂಥ ಕೆಲಸನೂ ಉತ್ತಮವಾದ ಬೆಸ್ಟ್ ದ್ವಾರಬಾಗಿಲುಗಳು ಮಾಡಿಸೋಂಥ ಕೆಲಸ ಮಾಡ್ತೀವಿ. ಕೂಡ್ಲಿಗೆ ಅಂದರೆ ಒಂದು 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 ಅದಕ್ಕೆ ಐತಿಹಾಸಿಕ ಹಿನ್ನೆಲೆಯುಳ್ಳ ತಾಲೂಕಿದು. ಇದಕ್ಕೆ ಒಂದು ಖಂಡಿತ ಒಂದು ಒಳ್ಳೆ ರೀತಿ ವ್ಯಾಲ್ಯೂ ತರಂತ ಕೆಲಸ ಖಂಡಿತ ಮಾಡ್ತೀವಿ. ಮತ್ತೆ ಈ ಸಮುದಾಯ ಭವನಗಳ ಬಗ್ಗೆ ಚರ್ಚೆ ಆಯ್ತಲ್ಲಿ, ಎಲ್ಲ ಕಡೆನೂ ಅರ್ಧಂಬರ್ಧ ಕೆಲಸ ಆಗಿದೆ, ಕೆಲವು ಕಡೆ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ರಾಜ್ಯದಲ್ಲಿ ಎಲ್ಲ ಕಡೆ ಕೇಳಿದ್ರು. ಈಗ ನಮ್ಮ ಕಡೆ ಎಲ್ಲೆಲ್ಲಿ ಬಾಕಿ ಇದೆ, ನಮ್ಮ ತಾಲೂಕಲ್ಲಿ ಯಾವ್ದೇ ಸಮುದಾಯ ಬೇಕು, ಗುಡಕೋಟೆಲ್ ಒಂದಾಯ್ತು, ಇದರಲ್ಲೊಂದು ಬಾಕಿ ಇದೆ. ಮತ್ತೆ ಅದ್ರ ನಿರ್ವಹಣೆ ಕೊರತೆಯಿಂದ ಎಲ್ಲರೂ ಈಗ ತುಂಬಾ ಹಠ ಮಾಡಿ ಬೇಡಿಕೆ ಇಟ್ಕೊಂಡು ನಾವು ಸಮುದಾಯ ಭವನಗಳು ಮಾಡ್ಕೊಂತೀವಿ. ಈಗ ಇಲ್ಲೇ ನಮ್ಗೆ ನೋಡಿ ಕೂಡ್ಲಿಗಿಲ್ಲಿ ಎಷ್ಟು ಸಮಸ್ಯೆಗಳಿದಾವೆ ಅಂದ್ರೆ, ಒಂದೇ ಒಂದು ಚೌಲ್ಟ್ರಿ ಇವತ್ತಿಲ್ಲ ಕೂಡ್ಲಿಗಿಲ್ಲಿ, ಸರ್ಕಾರದಾಗಿರ್ಬೋದು ಪ್ರೈವೇಟ್ ಆಗಿರ್ಬೋದು. ಅಟ್ಲೀಸ್ಟ್ ಎಲ್ಲ ಕಡೆ ಒಂದು ಒಳ್ಳೇದು ಚೆನ್ನಾಗಿರೋದು ಪ್ರೈವೇಟ್ ಹೈವೇಗಳಲ್ಲೂ ಅಲ್ಲಿ ಮಾಡಿರ್ತಾರೆ. ಇಲ್ಲಿ ಯಾರು ಒಂದು ವ್ಯವಸ್ಥೆ ಹೇಗಿದೆ, ಆಡಳಿತ ವ್ಯವಸ್ಥೆ ಹೇಗಿದೆ, ಮತ್ತೆ ಸೌಕರ್ಯಗಳು ಹೇಗಿದೆ, ಸರ್ಕಾರಿ ಸೌಲಭ್ಯಗಳು ಹೇಗಿದೆ, ಖಾಸಗಿ ಸೌಲಭ್ಯಗಳು ಹೇಗಿದೆ, ಯಾಕೆ ಒಂದು ಒಳ್ಳೆ ಅಧಿಕಾರಿಗಳು ಬಂದು ಇಲ್ಲಿ ವಾಸ ಮಾಡಕ್ ರೆಡಿ ಇಲ್ಲ, ಒಂದು ಯಾಕೆ ಒಂದು ಒಳ್ಳೆ ಎಲ್ಲ ಇದೆ, ಒಂದು ಹಾಸ್ಪಿಟಲ್ ನೋಡ್ರಿ, ದಾವಣಗೆರೆ ನೋಡ್ರಿ, ದೊಡ್ಡ ದೊಡ್ಡ ಊರುಗಳಲ್ಲಿ ಲೈನ್ ಏನಾದ್ರು ಪ್ರೈವೇಟ್ ಬ್ಯಾಂಕ್ಸ್ ಇರ್ತವೆ, ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ತವೆ, ಪ್ರೈವೇಟ್ ಸ್ಕೂಲ್ಸ್ ಇರ್ತವೆ. ಯಾಕೆ ನಮ್ಮ ಕೂಡ್ಲಿಗಿಲ್ಲಿ ಒಂದು ಒಳ್ಳೆ ಸುಸಜ್ಜಿತ ವಾತಾವರಣ, ಒಂದು ಒಂದು ಸರ್ಕಾರದಾಗ್ಲಿ ಪ್ರೈವೇಟ್ ಆಗ್ಲಿ ಹಾಸ್ಪಿಟಲ್ಸ್ ಇಲ್ಲ, ಒಳ್ಳೆ ಬ್ಯಾಂಕ್ಸ್ ಇಲ್ಲ, ಒಳ್ಳೆ ಯಾವುದೇ ಇದು ಪ್ರೈವೇಟ್ ಆಗಲಿ ಪಬ್ಲಿಕ್ ಆಗಲಿ ಯಾವುದೂ ಉತ್ತಮ ಸೌಕರ್ಯಗಳಿಲ್ಲ, ಉತ್ತಮ ರಸ್ತೆ ಸಂಪರ್ಕಗಳು ಇಲ್ಲ, ಮತ್ತೆ ಊರು ಕೊಚ್ಚೆಯಿಂದ ಕೊಳತು ನಾರ್ತಾ ಇದೆ. ಸೊ ಎಲ್ಲ ರೀತಿ ಸರ್ಮಾಡ ಬರೀ ನಮ್ಮ ಮನಸ್ಸುಗಳ ನಮ್ಮ ಬರೀ ಅದೆಲ್ಲ ಮನಸ್ಸುಗಳ ಜೊತೆಗೆ ಮನಸ್ಸುಗಳನ್ನ ಸ್ವಚ್ಛ ಮಾಡ್ಕೊಂಡು ಹೋಗುವಂತ ಜವಾಬ್ದಾರಿ ಬಂದಿದೆ ನಮ್ಗೆ. ಅದಕ್ಕೋಸ್ಕರ ಬಹಳ ಜನ ಬಹಳ ಸಲಹೆಗಳು ಕೊಡ್ತಾ ಇದ್ದಾರೆ. ಖಂಡಿತ ನಾವು ಎಲ್ಲ ಸಮಾನವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ, ಪಾಸಿಟಿವ್ ಸ್ವೀಕರಿಸ್ತೀವಿ. ಕೆಲವು ಹಿರಿಯ ಮುಖಂಡರಿಗೆ ನನ್ನ ಕಳಕಳಿ ಮನವಿ, ಹಿಂದೆ ಅಟ್ಲೀಸ್ಟ್ ನಮ್ಮ ಜೊತೆಗೆ ಸ್ವಲ್ಪ ಈ ತಾಲೂಕಿನ ಅಲ್ಲಿ ಕಳಂಕ ಒಂದು ಅಂಟ್ಕೊಂಡಿದೆ, ಆಯ್ತಾ, ಈ ಕಳಂಕನ ತೊಳೆಯಂತ ಕೆಲಸ ನಾವೆಲ್ಲರೂ ಸೇರಿ ಮಾಡ್ಬೇಕು. ನಾನೊಬ್ಬನೇ ಹಗಲು ರಾತ್ರಿ ಓಡಾಡೋದ್ರೆ ಖಂಡಿತ ಏನ್ ಕೆಲಸ ಆಗುದಿಲ್ಲ. ಇದು ಒಂದು ನಿರಂತರವಾದ ಬದಲಾವಣೆಯಿಂದ ಆಗ್ಬೇಕು. ಅಟ್ಲೀಸ್ಟ್ ನಾವಂತೂ ಇಲ್ಲಿ ಒಂದೇನು ಅಂಟಿನ ಕಳಂಕನ ತೊಳೆಯಕ್ಕಂತೂ ನಾನು 24 ಗಂಟೆ ಸಿದ್ಧನಾಗಿದ್ದೀನಿ. ನನ್ನ ಕಳಕಳಿ ಮನವಿ ಅಂದ್ರೆ ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡ್ಬೇಕು. ಇಲ್ಲಿ ಬಹಳ ಜನ ಸ್ವಲ್ಪ
ಈಗೋ ಕ್ಲಾಸಿಂದ ಮುಂಚೆ ಇರೋದಕ್ಕೂ ಈಗಿರೋದಕ್ಕೂ ಸ್ವಲ್ಪ ನಮ್ಮ ಕಡೆಗೆ ನಮ್ಗೆ ಸ್ವಲ್ಪ ಸಹಕಾರ ಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದ್ರೆ ಈಗ ಎಲ್ಲರೂ ಹೇಳ್ತೀನಿ, ದಿನ ಬೆಳಿಗ್ಗೆ ಅಂದ್ರೆ ಫೋನ್ಗಳು ಬರ್ತವೆ, ಲೆಟರ್ ಬರ್ತಾರೆ, ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಇರಲ್ಲ, ಇಲಾಖೆಯಲ್ಲಿ ಇವ್ರು ಕೆಲಸ ಮಾಡಲ್ಲ, ಹಿಂಗ್ ಮಾಡಲ್ಲ ಹಂಗ್ ಮಾಡಲ್ಲ ಅಂತ ಯಾರು ಆಲ್ಟರ್ನೇಟ್ ಆಗಿ ಒಳ್ಳೆ ಅಧಿಕಾರಿಗಳನ್ನ ಗುಡ್ಸೋಣ ತರೋಣ ಅಂತಂದ್ರೆ ವ್ಯವಸ್ಥೆ ಎಲ್ಲ ಹದಗೆಡಿಸಿ ಕುಂಗಡಿಸಿ ಇಟ್ಬಿಟ್ಟಿದ್ದಾರೆ. ಅದನ್ನೇನಾದ್ರು ಸರಿ ಮಾಡಕ್ ಹೋದ್ರೆ ಹಿಂದ್ಗಡೆಯಿಂದ ಇನ್ನೊಬ್ರು ಏನೋ ಮಾಡಕ್ ಹೋಗ್ತಾರೆ. ಇದನ್ನೆಲ್ಲ ನಾನು ಈ ಒಂದ್ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಯಾವ್ದು ಇನ್ನು ಜಾಸ್ತಿ ಡೀಪಕ್ಕೆ ಹೋಗಕ್ ಹೋದ್ರೂ ಸ್ವಲ್ಪ ಸ್ವಲ್ಪ ಅಡೆತಡೆಗಳು ಬರ್ತವೆ ಖಂಡಿತ. ಪ್ರತಿ ಒಂದು ಇಲಾಖೆಯಲ್ಲೂ ಅರ್ಥಪೂರ್ಣ ಜಯಂತಿಗೆ ಕಥೆ ಹೇಳುವ ಇದು ಕರೆಸ್ಬೇಡಿ. ಮಹಾನ್ ವಾಲ್ಮೀಕಿ ಬೇರೆ ಸಮುದಾಯದಲ್ಲೇನೆ ಅಥವಾ ಬೇರೆ ಸಮುದಾಯದಲ್ಲಿ ದುಡ್ಡತಕ್ಕಂತ ದೊಡ್ಡ ಸಾಧಕರು ಚಿಂತಕರು ಇದ್ದಾರೆ, ಅಂತರ್ ಕರೆಸಿ ಭಾಷಣ ಮಾಡಿ. ಕುಟುಂಬ ಸಮೇತ ಹೋಗ್ಬೇಕಂತ ಹೇಳ್ಬೋದು ಎಲ್ಲರೂ ವಾಲ್ಮೀಕಿ ಸಮುದಾಯ ಕುಟುಂಬ ಸರ್. ನಾವು ವೇದಿಕೆ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹೋದ ಸತಿ ಇದೇ ವಾಲ್ಮೀಕಿ ಪೂರ್ವಭಾವಿ ಸಭೆಯಲ್ಲಿ ನಾನು ಒಂದು ಬೇಡಿಕೆ ಇಟ್ಟಿದ್ದೆ, ನಾವು ಆ ಬೇಡಿಕೆಯನ್ನು ಈಡೇರಿಸಿದ್ವಿ. ಹಾಗಾಗಿ ನಾನು ಈ ವೇದಿಕೆ ಮೂಲಕ ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರ ಮೂಲಕ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಬೇಡಿಕೆ ಅವತ್ತು ಇಟ್ಟಿದ್ದು ಮತ್ತು ಇವತ್ತು ಅದನ್ನ ಹೇಳ್ತೀನಿ ಸರ್. ಏನು ವಾಲ್ಮೀಕಿ ಜಯಂತಿ 17ನೇ ತಾರೀಕಿಗೆ ನಡೀತಾ ಇದ್ದಾರೆ ಸರ್, 16 ಮತ್ತು 17ನೇ ತಾರೀಕಿಗೆ ನೀವು ಲಿಕ್ಕರ್ನ ಒಂದು ಬಂದ್ ಮಾಡಿಸಿದ್ರಿ ಸರ್. ಇದರಿಂದ ನಮ್ಮ ವಾಲ್ಮೀಕಿ ಜಯಂತಿ ಬಹಳ ಯಶಸ್ವಿ ಆಯಿತು, ಯಾವುದೇ ಗಲಾಟೆ ಆಗಿದೆ ಸರ್. ಆ ಒಂದು ಕ್ಯಾನ್ಸಲ್ ವೇದಿಕೆ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ಮತ್ತು ನನ್ನ ಮನೆಯಲ್ಲಿ ಕೂಡ ಇದೇ ವಾಲ್ಮೀಕಿ ಪೂರ್ವಭಾವಿ ಸಭೆಯಲ್ಲಿ ಸರ್ ದಯಮಾಡಿ 16 ಮತ್ತು 17ನೇ ತಾರೀಕಿಗೆ ನಾವೊಂದು ಒಂದು ಲಿಕ್ಕರ್ನ ಬಂದ ಅಂಗಡಿಗಳನ್ನ ಬಂದ್ ಮಾಡಿಸ್ಬೇಕು ಸರ್ ಅಂತಂದೇಳಿ ನನ್ನ ಒಂದು ಬೇಡಿಕೆ ಇದೆ ಸರ್. ಒಂದು ಎರಡನೇ ಬೇಡಿಕೆ ಸರ್, ಈ ಒಂದು ಸಾಧಕರ ಸನ್ಮಾನ ಅಂತ ಹೇಳಿದ್ರೆ ಸರ್, ಅದು ಸುರೇಶ್ ಅವರಿಗೆ ಓದ್ಸಕ್ಕೆ ಈ ಅಡಿವೆ ಬಾ ಅಂತ ಹೇಳಿ ಒಂದು ಪರಮ ಪಂಚಾಯತ್ ವ್ಯಕ್ತಿಯಿಂದ ಒಂದು ದೇವರಾಶಿ ಪದ್ಧತಿ ನಿಕ್ಕರಿಸಿದ ಅವ್ರ ಹೆಸರು ಕೊಟ್ಟಿದ್ದೆ ಸರ್. ಇವತ್ತು ಒಬ್ರು ಹೆಸರು ಕೊಡ್ತೀನಿ ಸರ್, ದಯಮಾಡಿ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸ್ನೇಹ ಅಂತಂದೇಳಿ ಅವ್ರು ಮಂಗಳಮುಖಿ ಇದ್ದಾರೆ ಸರ್. ಅವರು ಅಲ್ಲಿ ಭಿಕ್ಷಾಟನೆ ಕೊಟ್ಟೂರು ರೋಡ್ ಅಲ್ಲಿ ಭಿಕ್ಷಾಟನೆ ಮಾಡಿಬಿಟ್ಟು ಇವತ್ತು ಸ್ಕೂಲ್ ಮಕ್ಕಳಿಗೆ 25 ಸ್ಕೂಲ್ ಮಕ್ಕಳಿಗೆ ಪುಸ್ತಕವನ್ನು ಕೊಡಿಸಿದ್ದಾರೆ ಸರ್. ಪ್ರತಿ ಒಂದು ನಾಟಕಗಳಿಗೆ 5-10,000 ರೂಪಾಯಿನೂ ಕೊಡ್ತಾ ಇದ್ದಾರೆ ಸರ್. ಆಮೇಲೆ ಬಡ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ ಸರ್. ಮತ್ತೆ ಅನಾಥಾಶ್ರಮಕ್ಕೆ ಸಹ ಅವ್ರು ಬಟ್ಟೆಯನ್ನು ಮನೆ ಕೊಟ್ಟಿದ್ದಾರೆ ಸರ್. ತಾವು ಕೂಡ ಹೋದ ಸತಿ ಈ ವಾಲ್ಮೀಕಿ ಜಯಂತಿಯಲ್ಲಿ ಡಿಜೆ ಅಂತ ನಾವು ವಾಲ್ಮೀಕಿ ಜಯಂತಿ ಮಾಡಿಲ್ಲ ಸರ್. ಈ ಸತಿ ಏನು ವಾದ್ಯಗಳು ಇರಲಿ ಸರ್, ಅದರ ಬಗ್ಗೆ ಒಂದು ಡಿಜೆ ಒಂದು ಪರ್ಮಿಷನ್ ಕೊಟ್ರೆ ನಮ್ಮೆಲ್ಲರೂ ಯುವಕರಿಗೆ ಒಂದು ಒಳ್ಳೇದಾಗ್ತದೆ. ಎರಡು ಉತ್ತಮ ಸಲಹೆಗಳು, ಎರಡೂ ಪರಿಗಣಿಸ್ತೀವಿ. ನೆಕ್ಸ್ಟ್ ನಾನು ಸಿದ್ದೇಶ್ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತೀನಿ. ನಾನೊಬ್ಬ ಸಮುದಾಯದಲ್ಲಿ PhD ವಿದ್ಯಾರ್ಥಿಯಾಗಿ ಎಲ್ಲವನ್ನ ಸೂಕ್ಷ್ಮವಾಗಿ ಒಬ್ಬ ಓದಕ ತಣಿಸಿದ್ದರೆ PhD ವಿದ್ಯಾರ್ಥಿ ಹೌದು, ಅದು ರಿಸರ್ಚ್ ಸೆಂಟ್ರು. ಈಗ ಜಯಂತಿ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ನೀವೆಲ್ಲ ಆಯೋಜನೆ ಮಾಡೋದನ್ನು ನೋಡಿದ್ರೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ನೋಡಿ, ವಾಲ್ಮೀಕಿ ಒಬ್ಬ ಅಕ್ಷರವಾಗಿ ಕಾಣ್ತಾರೆ ನಮಗೆ. ಅವರು ಇಡೀ ದೇಶಕ್ಕೆ ಒಂದು ಕಾವ್ಯವನ್ನು ಮೊದಲವಾಗಿ ಕೊಟ್ಟ ಮೊಟ್ಟ ಮೊದಲ ಕವಿಯವರು. ತುಂಬ ಒಂದು ಸಮುದಾಯ ಅವರ ಮೂಲಕ ಅಂತ ಅನೇಕ ಮಹನೀಯರ ಮೂಲಕ ತುಂಬ ಬೇಡನಾಯಕ ಸಮುದಾಯ ಭಾರತದಲ್ಲಿ ಮೇಲಕ್ಕೆ ಎತ್ತರಕ್ಕೆ ಕೊಂಡೈತಕ್ಕಂಥ ಸಮುದಾಯ ಈ ಆಧುನಿಕ ಮತ್ತು ವಿಜ್ಞಾನ ಸಂದರ್ಭದಲ್ಲಿ ತುಂಬ ತಳಮಟ್ಟಕ್ಕೆ ಬಂದಿದೆ. ಪರಂಪರೆ ಮತ್ತು ಚರಿತ್ರೆ ಆಧುನಿಕ ಮುಖಾಮುಖಿ ನಡುವೆ ನಾವು ಸಮುದಾಯವನ್ನು ಅವರ ಮೂಲಕ ಇದು ನಮ್ಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ವಾಲ್ಮೀಕಿ ನಮ್ಮ ಇವರು ಅಧ್ಯಕ್ಷರ ಜವಾಬ್ದಾರಿ. ಎಲ್ಲ ಕಮಿಟಿಯಿಂದನು ಹಿರಿಯ ಪತ್ರಕರ್ತರು ಮತ್ತೆ ಯುವಕರು ಇವರು ಇರಂಗೆ ಸೇರಿಸ್ಕೊಳ್ಳೋದು ನಿಮ್ ಜವಾಬ್ದಾರಿ. ಮುಂದೆ ಮಾಡೋಣ, ಆಯ್ತಾ? ಜನ ಮುಖಗಳ ಸರಿಯಾಗಿ ನೋಡಕ್ಕಾಗ್ಲಿಲ್ಲ, ಅರ್ಜೆಂಟ್ ಅಲ್ಲಿ ಕುತ್ಕೊಂಡು ಸ್ಟಾರ್ಟ್ ಮಾಡಿಸಿದಂತ ಎಲ್ಲ ನಮ್ಮ ಹಿರಿಯರು, ಹಿತೈಷಿಗಳು, ಎಲ್ಲ ನಮ್ಮ ಮುಖಂಡರುಗಳಿಗೆ, ಎಲ್ಲ ಸಮಾಜದ ಮುಖಂಡರು ಬಂದಿರೋ ಬಹಳ ಸಂತೋಷ. ಒಂದ್ ನಿಮಿಷ ಕುಕ್ಕಾಯ್ತು ಮೇಡಮ್. ಎಲ್ಲ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮಿಕರಿಗೆ, ಯುವಕರಿಗೆ ಧನ್ಯವಾದಗಳು ತಿಳಿಸುತ್ತಾ ಈಗ ನಮ್ಮ ಸಿದ್ದೇಶ್ ನಾನು ಒಂದು ಎರಡು ವಿಷಯಗಳ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು KN ರಾಜಣ್ಣ ಅವರು ಮತ್ತು ರಘುಮೂರ್ತಿ ಸರು, VM ನಾಗರಾಜು, ಒಂದು 5-6 ಜನ ಶಾಸಕರ ಜೊತೆ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ವಾಲ್ಮೀಕಿ ಸಮಾಜದ ಮತ್ತು ಅನೇಕ ಸಮಾಜಗಳ ಹಿರಿಯ ಮುಖಂಡರ ಒಂದು ಸಭೆ ವಿಧಾನಸೌಧದಲ್ಲಿ ಒಂದು ಶುಕ್ರವಾರ ನಡೀತು. ಅದರಲ್ಲಿ ಭಾಳ ಚೆನ್ನಾಗಿ ಅರ್ಥಪೂರ್ಣ ನಡೀತು.
ಅಲ್ಲಿ ನನಗೆ ಅನಿಸಿದ್ದು ನಾನು ಕೆಲವು ವಿಷಯಗಳ ವ್ಯಕ್ತಪಡಿಸಿದೆ. ಆದರೆ ಈಗ ತಾವೆಲ್ಲ ಚರ್ಚೆ ಮಾಡಿ ನೋಡಿದ್ರೆ ನಾನು ನನ್ನ ಮಂದಾನದ ಮಾತುಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಿಲ್ಲ, ಈಗ ಎಲ್ಲರೂ ನಾವು ಎಲ್ಲ ವಿಜೃಂಭಣೆಯಿಂದ ಮಾಡಬೇಕು, ಅದು ಅರ್ಥಪೂರ್ಣವಾಗಿರಬೇಕು ಅಂತೇಳಿ ಎಲ್ಲ ಜಯಂತಿಗಳು, ಅದು ಎಲ್ಲ ಜಯಂತಿಗಳು, ಯಾಕಂದರೆ ಇಲ್ಲಿ ಎಲ್ಲ ಸಮಾಜದವರು ಇದ್ದಾರೆ, ಅದೆಲ್ಲ ನಮ್ಮ ಜವಾಬ್ದಾರಿ ಮಾಡಬೇಕು. ಈಗ ಎಲ್ಲ ನಾವು ಹೇಳ್ತೀವಿ, ಸಿದ್ದೇಶ್ವರ ಹೇಳ್ತೀವಿ, ಚಿಂತನೆಗಳನ್ನ ನಾವು ಅಳವಡಿಸ್ಕೋಬೇಕು. ಅದ್ಮೇಲೆ ಅದೆಲ್ಲ ಜೊತೆಗೆ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಚಿಂತನೆಗಳು ಅಳವಡಿಸ್ಕೋಬೇಕು. ಒಂದೇನಾದ್ರೂ ನಾವು ಕಣ್ಣು ಮುಚ್ಕೊಂಡು ನಮಗೆ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ನಾವು ನಮ್ಮ ಆತ್ಮಸಾಕ್ಷಿಗೆ ತಕ್ಕಂಗೆ ಕೆಲಸ ಮಾಡಬೇಕು ಅಂತಂದರೆ ಈಗ ಸಮಾಜಗಳನ್ನು ಮೇಲೆತ್ತ ಕೆಲಸ ಮಾಡಬೇಕಂತೇಳಿ ಒಂದು ಜೊತೆಗೆ ಒಂದು ಮಾತು ಹೇಳಿದ್ರು. ಏನಾಗಿದೆ ಅಂತಂದರೆ ನಾವು ಮೂಲಭೂತ ಸೌಕರ್ಯಗಳಿಗೆ ದೈನಂದಿನ ನಮ್ಮ ಹೋರಾಟ ನಡೀತಾ ಇದೆ. ವಿಶೇಷವಾಗಿ ಅಲ್ಲಿ ಒಂದು ಮೈಸೂರು ಯೂನಿವರ್ಸಿಟಿಲಿ ಒಂದು 3 ಜನ ತುಂಬ ಒಳ್ಳೆ ಸರ್ವೆ ಮಾಡಿದ್ದಾರೆ. ವಿಶೇಷವಾಗಿ ವಾಲ್ಮೀಕಿ ಜನಾಂಗ ಇರೋಂಥ ಈ ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿ ರಾಯಚೂರು ಬಳ್ಳಾರಿ ಜಿಲ್ಲೆಯಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ತುಂಬ ಒಳ್ಳೆ ಒಂದು ರಿಸರ್ಚ್ ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ. ಏನಾಗಿದೆ ಅಂದರೆ 70% ಜನಾಂಗದಲ್ಲಿ ಎಲ್ಲ ಬೆಳಿಗ್ಗೆ ಅಂದರೆ ಊಟಕ್ಕಿಲ್ಲ, ಮನೆ ಇಲ್ಲ, ಆಯಿತಾ, ಶಿಕ್ಷಣ ಇಲ್ಲ, ಎಲ್ಲ ಆರೋಗ್ಯ ಸಮಸ್ಯೆಗಳು ಅತಿ ಹೆಚ್ಚು ರೇರ್ ಕಾಯಿಲೆಗಳು, ಅತಿ ಅಂದರೆ ತುಂಬ ರೇರೆಸ್ಟ್ ಆಫ್ ದ ರೇರ್ ಡಿಸೀಸಸ್ ಆಲ್ ಓವರ್ ಇಂಡಿಯಾದಲ್ಲಿ, ಅತಿ ಒಂಥರ ಭಿನ್ನವಾದ ಕಾಯಿಲೆಗಳು. ಯಾಕೆಂದರೆ ಮೌಢ್ಯತೆಯಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿ ಹಿಂದುಳಿದು ಬೆಳಿಗ್ಗೆ ಎದ್ರೆ ಊಟಕ್ಕೆ ತಿಂಡಿಗೆ ಮತ್ತೆ ಮನೆ ಇಲ್ದಂಗೆ ಕೆಲಸ ಮಾಡಲಿಲ್ಲ ಅಂದರೆ ಬೇಸಿಕ್ ಮೂಲಭೂತ ಸೌಕರ್ಯಗಳಿಂದ ಒದಾಡಬೇಕಾದ್ರೆ ನೀವು ಚಿಂತನೆ ಮಾಡ್ರಿ, ನಾವು ಅವ್ರನ್ನ ಅಳವಡಿಸ್ಕೊಳ್ರಿ, ಅವ್ರ ಥರ ಇರ್ರಿ ಅಂದರೆ ಆಗೋದಿಲ್ಲ. ಸೊ ಇದು ಏನಾಗಿದೆ, ಜೊತೆಗೆ ನಾವೆಲ್ಲ ಏನು ಮಾಡಬೇಕಂತಂದ್ರೆ ಈಗೆಲ್ಲ ನಾನು ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲ ಬಂದಿದ್ದಾರೆ, ನಮಗೆಲ್ಲ ಮನವಿ ಇಷ್ಟೇ ನಿಮಗೆಲ್ಲ, ಖಂಡಿತ ನಾವಂತೂ ಒಂದು ದೊಡ್ಡ ಕನಸು ಹೊತ್ಕೊಂಡು ಬಂದಿದ್ದೀವಿ. ಈಗ ನೀವೇನು ಸ್ಟ್ಯಾಚು ಕೇಳ್ತಾ ಇದ್ದೀರಿ, ಬ್ಯಾನರ್ಸ್ ಕೇಳ್ತಾ ಇದ್ರಿ, ದ್ವಾರಬಾಗ್ಲು ಕೇಳ್ತಾ ಇದ್ರಿ, ಅವೆಲ್ಲ ಒಂದೊಂದು 24 ಗಂಟೆಯಲ್ಲಿ ತಂದು ಕೂರಿಸೋದು ದೊಡ್ಡ ವಿಷಯ. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣಿಸಲು ಸಭೆಯಲ್ಲಿ ತೀರ್ಮಾನಿಸಿ ಈ ಕಂಡಂತೆ ಸಮಿತಿಯನ್ನು ರಚಿಸಿ 2 ದಿನಗಳೊಳಗೆ ಆಯ್ಕೆ ಮಾಡಿದ ಪಟ್ಟಿಯನ್ನು ನೀಡಲು ಸಭೆಯಲ್ಲಿ ಸೂಚಿಸಲಾಯಿತು. ಸಭೆಯ ಇದು ಸಮಿತಿಯ ಸದಸ್ಯರು ಈ ರೀತಿ ಇದೆ. ಕಾವಲಿ ಶಿವ, ಆಚರಣೆಯ ಪೂರ್ವ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸುಂದರ ಸಭೆಯನ್ನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಶ್ರೀ ಮಹರ್ಷಿ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಮಾನ್ಯ ಶಾಸಕರು ಕೂಡಲಿ ವಿಧಾನಸಭಾ ಕ್ಷೇತ್ರ, ಇವರು ಈ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಳ್ಳಬೇಕು ಅಂತ ಇಲ್ಲಿ ಕೇಳ್ಕೊತೀನಿ. ಮತ್ತು ಈಗ ಆಗಸ್ಟ್ ತರಂತ ಅವರಲ್ಲಿ ಮತ್ತೊಮ್ಮೆ ನಾನು ಸಭೆಗೆ ತಿಳಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನ ಶ್ರೀಮತಿ ಎಂ ಪ್ರಿಯಕ್ಕ ತಹಸೀಲ್ದಾರರು